ಹೊಸಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಜೊಲ್ಲೆಯವರಿಂದ ರಾಯಬಾಗ್ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೋಮ್ ಐಸೋಲೇಷನ್ ಕಿಟ್ ವಿತರಣೆ. ಚುಕ್ಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಜೊಲ್ಲೆ ಇವರು ರಾಯಬಾಗ್ ಶಾಸಕರ ಗೃಹ ಕಾರ್ಯಾಲಯದಲ್ಲಿ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ COVID-19 ಸೋಂಕು ಪತ್ತೆ ಹಚ್ಚುವ ಥರ್ಮಾಮೀಟರ್, ವಿಟಮಿನ್ ಸಿ ಮಾತ್ರೆಗಳು, 5 ಜೊತೆ ಮಾಸ್ಕ್ ಮತ್ತು ಪಲ್ಸ್ ಮೀಟರ್ ಯುಕ್ತ ಹೋಮ್ ಐಸೋಲೇಷನ್ ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಣ್ಣಾಸಾಹೇಬ್ ಜೊಲ್ಲೆ, ನಿಮಗೆ ನೀಡುತ್ತಿರುವ ಈ ಕಿಟ್ನಿಂದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವ ಸುಮಾರು 500 ರಿಂದ 10,000 ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಈ ಐಸೋಲೇಷನ್ ಕಿಟ್ ಮತ್ತು ಮಾತ್ರೆಗಳು ಸಹಾಯವಾಗುತ್ತವೆ. ಈ ಎರಡನೇ ಅಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ನಿಮಗೆ ತುಂಬಾ ಧನ್ಯವಾದಗಳು ಎಂದರು. ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಅಧಿಕಾರಿ ವರ್ಗಗಳು ಸೇರಿ ಒಳ್ಳೆಯ ರೀತಿಯಿಂದ ಮೋದಿಗೆ ತಂದದಕ್ಕಾಗಿ ನಾನು ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಯಾವಾಗ ಒಂದು 8 ದಿವಸ ಬಂದಾಗ ನೋಡಿದರೆ ಎಲ್ಲಿ ಫೋನ್ ಬಂದಂದ್ರೆ ನಮಗೆ ಬೆಡ್ ಬೇಕು, ಆಕ್ಸಿಜನ್ ಬೇಕು, ಸಿಲಿಂಡರ್ ಬೇಕು, ರೆಮ್ಡಿಸಿವಿರ್ ಇಂಜೆಕ್ಷನ್ ಬೇಕು, ವೆಂಟಿಲೇಟರ್ ಬೇಕು. ಅದರ ಮೊದಲಿಗೆ ನಾವು ಹೋದ ಸಲ ಬಂದಾಗನೇ ಕೇಳ್ತಿದ್ದೀವಿ ಟಿ ಎಚ್ ಅವ್ರ ಮನೆಯವರು, ನಮ್ಮ ಬೆಡ್ ಖಾಲಿ ಇದಾವ್ರಿ, ಸಮಾಧಾನ ಇತ್ತು. ಅಂದರೆ ಪೇಷಂಟ್ ಬರೋದು ಬಂದಿದೆ, ಇನ್ನೂ ಕೂಡ ಖಾಲಿ ಇದಾವ್ರಿ, ಖಾಲಿ ಇದೆ. ನಾನು ಅಂದಿದ್ದೆ ಇಲ್ಲಿ ಒಂದು ಕೋವಿಡ್ ಸೆಂಟರ್ ಮಾಡಿದಾಗ ಕೂಡ ಮೊದಲೇ ಖಾಲಿ ಇದ್ದರೆ ಭಾಳ ಒಳ್ಳೇದಾಗಿ ತುಂಬಬೇಕಂತ ನಾವು ಯಾವಾಗ ಅನ್ನೋದಿಲ್ಲ. ಆದರೆ ಪರ್ಯಾಯ ವ್ಯವಸ್ಥೆ ಬೇಕಂತ ಒಂದು ವ್ಯವಸ್ಥೆಯನ್ನು ಮಾಡಲ್ಲ. ಆದ ಕಾರಣ ಇವತ್ತು ಹಳ್ಳಿಯ ಮಟ್ಟದಲ್ಲಿ ನಾವೇನು ಎಕ್ಸಾಮಿನೇಷನ್ ಮಾಡಲಿಕ್ಕೆ ಮೊದಲೇ ಟೆಸ್ಟಿಂಗ್ ಕೂಡ ಭಾಳ ಕಮ್ಮಿ ಆಗ್ತಿರ್ತವೆ, ಯಾರು ಮುಂದೆ ಬಂದರೆ ಅಷ್ಟ ಮಾಡ್ತೀವಿ. ಆದರೆ ಆಶಾ ಅಂಗನವಾಡಿ ಕಾರ್ಯಕರ್ತರ ಕಡೆ ನಾವು ಎಕ್ಸಾಮಿನೇಷನ್ ಕಿಟ್ ಕೊಟ್ಟರೆ ಇವತ್ತು ಇಡೀ ನಮ್ಮ ಲೋಕಸಭಾ ಮತದಾರ ಸಂಘದಲ್ಲಿ 8 ಕ್ಷೇತ್ರದಲ್ಲಿ ಸೇರಿ ಸುಮಾರು 4,500 ಜನ ಈಗಾಗಲೇ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು, ಅವ್ರಿಗೊಂದು ಆಕ್ಸಿಮೀಟ್ರು, ಒಂದು ಥರ್ಮಾಮೀಟ್ರು, ಒಂದು 250 ml ಸ್ಯಾನಿಟೈಸರ್ ಮತ್ತು ಇರ್ತಕ್ಕಂಥ 5 ಮಾಸ್ಕ್, ಅಂದರೆ ಸ್ಯಾನಿಟೈಸರ್ ಮಾಸ್ಕ್ ಅದು ನಿಮ್ಮ ಸಲುವಾಗಿ, ಮತ್ತು ಈಗಿರ್ತಕ್ಕಂಥ ಏನು ಒಂದು ಆಕ್ಸಿಮೀಟ್ರ್ ಮತ್ತು ಥರ್ಮಾಮೀಟ್ರ್, ಇದು ನಿಮಗೆ ಕಾರ್ಯವ್ಯಾಪ್ತಿ ಕಮ್ಮಿ ಬರ್ತದೆ. ಯಾಕಂದ್ರೆ 1,000 ಜನ ಕಾರ್ಯವ್ಯಾಪ್ತಿಗೆ ಒಂದು ಬೌದ್ಧಿಕ ಅಂಗನವಾಡಿ 1,000 ಅಂದ್ರೆ ಎಷ್ಟು ಇದೆ ಅಂದ 500 ರಿಂದ 1,000 ಅಂದ್ರೆ ಒಂದು 100 ಮನಿನೋ 200 ಮನಿ ಬರ್ತಾವ. ನೀವು ಇಮಿಡಿಯೇಟ್ ಆಗಿ 2 ನಿಮಿಷನಾಗ ಬೌದ್ಧಿಕ ರಾಯಬಾಗ ಊರೆಲ್ಲ ಚೆಕ್ ಮಾಡ್ಬೋದು. ಇದೇ ಪ್ರಕಾರ 650 ಹಳ್ಳಿಗೆ ಎಷ್ಟು ಜನ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅವ್ರಿಗೆಲ್ಲರಿಗೆ ಈ ಕಿಟ್ಟನ್ನು ನಾವು ಈಗ ವಿತರಣೆ ಮಾಡ್ತೀವಿ. ಸುಮಾರು 4,500 ಜನ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಅದನ್ನ ನಿಮ್ಮ ಹತ್ರ ಇಟ್ಕೊಂಡ್ರೆ ಅಂದ್ರೆ ಆಕ್ಸಿಮೀಟರ್ದಾಗ ಚೆಕ್ ಮಾಡಿ ಸ್ವಲ್ಪ ಮಟ್ಟಿ ಎಲ್ಲಾರು ಸಿಂಪ್ಟಮ್ಸ್ ಕಂಡು ಅಂದ್ರೆ ಅವ್ರಿಗೆ ಮನೆಯಲ್ಲೇ ಇದ್ದ ಐಸೋಲೇಷನ್ ಆಗಿ ಅವ್ರಿಗೆ ಐಸೋಲೇಷನ್ ಕಿಟ್ ಅಂತ ಒಂದು ಮಾಡಿದ್ವಿ. ಅದು ಎಲ್ಲ ನುರಿತ ವೈದ್ಯರನ್ನು ಕೇಳಿ ಒಂದು 6 ಟ್ಯಾಬ್ಲೆಟ್ಗಳ ಕಿಟ್ ಅನ್ನು ಮಾಡಿದ್ವಿ. ಮತ್ತು ಅದನ್ನು ಯಾವ ಪ್ರಕಾರ ತಗೊಳ್ಬೇಕಂತ ಕೂಡ ಅದನ್ನು ಈಗಾಗಲೇ ಅದ್ರ ಮೇಲೆಲ್ಲ ಬರ್ದೈತಿ. ಅದನ್ನು ನೀವು ಐಡೆಂಟಿಫೈ ಮಾಡಿ ಅಥವಾ ನೀವು ಗುರುತಿಸಿ ಅದನ್ನು ಹೇಳಿದ್ರೆ ಇಲ್ಲಿ ಬೀರೇಶ್ವರ ಬ್ಯಾಂಕ್ನಲ್ಲಿ ಒಂದು ಕಿಟ್ ಇರ್ತದೆ ಅಥವಾ ಶಾಸಕರ ಮನೆಯಲ್ಲಿ ಒಂದು ಕಿಟ್ ಇರ್ತದೆ. ಅವ್ರು ನಿಮಗೆ ಹೇಳಿದಾದ್ರೆ ನಮ್ಮ ಕಾರ್ಯಕರ್ತರು ಬಂದು ಅವ್ರ ಮನೆಗೆ ಆ ಕಿಟ್ ಕೊಡುವಂಥ ವ್ಯವಸ್ಥೆ. ಈ ಪ್ರಕಾರವಾಗಿ ನಾವು ಇದನ್ನು ಯೋಜನೆಯನ್ನು ಮಾಡಿ ಬೇಗನೆ ಎಲ್ಲರೂ ಬೊತ್ತೆಗೆ ಒಂದು 2 ದಿವಸದಿಂದ ತಾವು ಚೆಕ್ ಮಾಡಿದ್ರೆ, ಮತ್ತು ಆಕ್ಸಿಮೀಟ್ರ್ ಯಾವ ಪ್ರಕಾರ ಯೂಸ್ ಮಾಡಬೇಕು, ಥರ್ಮಾಮೀಟ್ರ್ ಯಾವ ಪ್ರಕಾರ ಯೂಸ್ ಮಾಡೋಕ್ಕೆ ನಮ್ಮ ಕೆ ಎಚ್ ಅವ್ರು ಹೇಳ್ತಾರೆ ಅದು ಮಾಹಿತಿ. ಯಾಕಂದ್ರೆ ಎಷ್ಟು ರೀಡಿಂಗ್ ಇರಬೇಕು ಬೊತ್ತೆಗೆ ಆಶಾದವ್ರಿಗೆಲ್ಲ ಗೊತ್ತಿರ್ಬೋದು, ಬೊತ್ತೆಗೆ ಯಾರ್ಯಾರು ಯೂಸ್ ಮಾಡಿದಾರೆ ಅವ್ರಿಗೆ ಗೊತ್ತಿರ್ಬೋದು, ಆದರೆ ಯಾರು ಯೂಸ್ ಮಾಡಿಲ್ಲ ಅವ್ರಿಗೆ ಗೊತ್ತಿಲ್ಲ. ಈ ಒಂದು ಉಪಕ್ರಮವನ್ನು ಒಳ್ಳೆಯ ರೀತಿಯಿಂದ ಮಾಡೋದ್ರಿಂದ ನಮ್ಗೆ ಇರ್ತಕ್ಕಂಥ ಏನು ಮನೆಯಲ್ಲಿ ಮೈ ಮೈ ತೆಗಿತಾರೋ ಅಥವಾ ಯಾರು ಹೇಳುವುದಿಲ್ಲಲ್ಲ ಅಂಥವ್ರಿಗೆ ಇದು ಅನುಕೂಲ ಆಗಿ ನಮಗೂ ಕೂಡ ಪೂರ್ಣ ಒಂದು ಕೊರೋನಾ ಹೊಡೆದಾಡಿಸಲು ಇದು ಭಾಳಷ್ಟು ಉಪಯೋಗ ಆಗ್ತದೆ. ಯಾಕಂದ್ರೆ ಅಷ್ಟೇ ಮನೆಯಾಗ ಕೂತು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡಿಸ್ಬೋದು, ಅಥವಾ ಹೆಚ್ಚಿನ ಒಂದು ಬಂದ್ರ ಅಂದ್ರೆ ಅವ್ರಿಗೆ ಎಲ್ಲರೂ ಒಂದು ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡೋದಿರ್ಬೋದು, ಅಥವಾ ಬೇರೆ ಕಡೆ ಏನ್ರೀ ಆಕ್ಸಿಜನ್ ಬೇಕಾದ್ರೆ ಆಕ್ಸಿಜನ್ ಬೆಡ್ ಇದ್ದಲ್ಲಿ ಅಲ್ಲಿ ನಾವು ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿ ಇಡೀ ಒಂದು ರಾಯಬಾಗ್ ಕ್ಷೇತ್ರವನ್ನು ಕೊರೋನಾ ಮುಕ್ತ ಮಾಡಲು ಇದು ಅನುಕೂಲ ಆಗ್ತದೆ. ಮತ್ತು ನನಗೂ ಕೂಡ ಇವತ್ತು ಲೋಕಸಭಾ ಮತದಾರ ಸಂಘದಲ್ಲಿ 8 ಕ್ಷೇತ್ರ ಕೊರೋನಾ ಮುಕ್ತ ಆಗೋದು ಒಂದು ಹೆಗ್ಗಳಿಕೆ ಸಿಗುತ್ತೆ. ಆದ ಕಾರಣ ಎಲ್ಲರೂ ಸೇರಿ ಇವತ್ತು ಕೊರೋನಾ ಮುಕ್ತ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಇದು ಒಳ್ಳೆಯ ರೀತಿಯಿಂದ ಈ ಪ್ರಕಾರವಾಗಿ ಕಿಟ್ ನಾನು ಹೇಳ್ತಿದ್ದೆ, ಅದು ಒಂದು ಆಕ್ಸಿಮೀಟರ್, ಒಂದು ಥರ್ಮಾಮೀಟರ್, ಮತ್ತು ಒಂದು 200 ml ಸ್ಯಾನಿಟೈಸರ್. ಸ್ಯಾನಿಟೈಸರ್ ನೀವು ಕೂಡ ಯೂಸ್ ಮಾಡಬೇಕು ನೀವು ಹೋಗೋರು. ಮತ್ತು ಪ್ರತಿಯೊಂದು ಮನಿ ಚೇಂಜ್ ಮಾಡಿದಾಗ ನೀವು ಅದು ಆಕ್ಸಿಮೀಟರ್ ಇರ್ಬೋದು, ಥರ್ಮೋಮೀಟರ್, ಸ್ಯಾನಿಟೈಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಬೇರೆ ರೋಗ ಇದ್ದಾಗ ಬೇರೆ ಟೈಪ್ ಅದು ಇದು ಹರಡೋದು ಇರೋದ್ರಿಂದ ಇದನ್ನು ಚೆಕ್ ಮಾಡಬೇಕು. ಮತ್ತು ನಿಮಗೆ ಯೂಸ್ ಮಾಡಲಿಕ್ಕೆ ಒಂದು 5 ಮಾಸ್ಕ್ಗಳನ್ನ ಇದರಲ್ಲಿ ಒಳ್ಳೆ ರೀತಿ ಮಾಸ್ಕ್ಗಳನ್ನು ಕೊಟ್ಟದೆ. ಈ ಪ್ರಕಾರವಾಗಿ ಯೂಸ್ ಮಾಡಿ ಮತ್ತು ಈ ಪ್ರಕಾರ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟಿದ್ದೇವೆ ನಾವು ಟ್ಯಾಬ್ಲೆಟ್ ಕಿಟ್. ಇದಿಲ್ಲೇ ಶಾಸಕರ ಹತ್ರ ಒಂದು 50 ಬಾಕ್ಸ್ ಕೊಟ್ಟಿರ್ತೀವಿ, ಒಂದು 50 ಬಾಕ್ಸ್ ನಮ್ಮ ಬ್ಯಾಂಕ್ನಲ್ಲಿ ಇರ್ತದೆ.
ಯಾರ್ಯಾರು ನೀವು ಚೆಕ್ ಮಾಡಿದಂತಾರೆ ಎಲ್ಲಿ ಬೇಕಂತಾರೆ ಸಿಂಪ್ಲೆಕ್ಸ್ ಇದಾವ ಅಲ್ಲಿ ಈ ಟ್ಯಾಬ್ಲೆಟ್ ಅನ್ನು ಹೋಗಿ ನಮ್ಮ ಅಧ್ಯಕ್ಷರು ಇರ್ಬೋದು ಅಥವಾ ನಮ್ಮ ತಂಡ ಏನದ ಹೋಗಿ ಅವ್ರ ಮನೆಗೆ ಹೋಗಿ ಕೊಡ್ತಾರೆ. ಈ ಪ್ರಕಾರ ಇದ್ರ ಹಿಂದಿನಗಡೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೇವೆ ನಾವು, ಇಲ್ಲೇನು ಆರು ಟ್ಯಾಬ್ಲೆಟ್ಸ್ ಇದಾವ ಯಾವ್ಯಾವ ಇದಾವ ಯಾವ ಪ್ರಕಾರ ತಗೊಳ್ಬೇಕು ಏನಾದರೂ ತಗೊಳ್ಬೇಕು ಇದೆಲ್ಲ ಮಾಹಿತಿ ಅದ. ಇದನ್ನ ಹೇಳಿ ವ್ಯವಸ್ಥಿತವಾಗಿ ಮಾಡ್ಬೇಕಂತ ಮತ್ತೆ ಇದೇ ತ್ವರಿತವಾಗಿ ನಾ ಸಿ ಡಿ ಪಿ ಓಗೆ ಹೇಳ್ಕೊತೀನಿ, ಸಿ ಡಿ ಪಿ ಓ ಮತ್ತು ನಮ್ಮ ಅಧ್ಯಕ್ಷರು ಇರ್ಬೋದು ಇವರೆಲ್ಲರೂ ಸೇರಿ ನೀವು ನಮ್ಮ ಕಾರ್ಯಕರ್ತ ಕರ್ಕೊಂಡು ಪ್ರತಿಯೊಂದು ಊರಿಗೆ ಈ ಒಂದು ಕಿಟ್ಗಳನ್ನ ಹಚ್ಚಿಬಿಟ್ಬಿಡ್ತೀನಿ ನಾನು. ಅಂದ್ರೆ ಈ ರಾಯಬಾಗ್ ಕಟ್ಟಡ ಸಾಂಕೇತಿಕವಾಗಿ ನಾವು ಅವ್ರಿಗೆ ಶಾಸಕರ ಇವತ್ತು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡ್ತೀವಿ. ಇಡೀ ಊರಲ್ಲಿ ಇಡೀ ಪಂಚಾಯತಿ ಮಟ್ಟದಲ್ಲಿ ಯಾರ್ಯಾರು ಯಶಾವತ್ತು ಅಂಗನವಾಡಿ ಕಾರ್ಯಕರ್ತರು ಅವ್ರು ವಿತರಿಸುವ ಜವಾಬ್ದಾರಿಯನ್ನು ಸಿ ಡಿ ಪಿ ಅವ್ರು ತಗೊಳ್ಬೇಕಂತ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ಎಲ್ ಬಿ ಚೋಗ್ಲಾ, ನಮ್ಮ ಲೋಕಸಭಾ ಸದಸ್ಯರು ರಾತ್ರಿ ಹಗಲೆನ್ನದೆ ನಿರಂತರವಾಗಿ ಎಲ್ಲ ಕ್ಷೇತ್ರದ ಜನರ ಕಾಳಜಿ ವಹಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಎಂದರು. ಮಿಂಗಲ್ ಆಗಿ ನಮ್ಮ ಜೊತೆಗೆ ಸಹಾಯ ಸಹಕಾರ ಮಾಡುವಂತ ವ್ಯಕ್ತಿಯವರಂತ ಹೇಳ್ಬೋದು. ಇವತ್ತು ಡಾಕ್ಟರ್ ಸಾಹೇಬ್ ದಶಂತ್ ಸಾಹೇಬ್ ಹೇಳಿದ್ರು ಆ ಇದ್ರ ಬದ್ದಲ ಅಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಾವೇನಾದ್ರೂ ಒಂದು ಟ್ಯಾಬ್ಲೆಟ್ಸ್ ಕೊಟ್ರೆ ಅದರಿಂದ ಏನಾಗ್ತದೆ, ಯಾವ ಪರಿಣಾಮ ಆಗ್ತದೆ, ನಮ್ಮ ಜನಕ್ಕೆ ಹೆಚ್ಚು ತೊಂದರೆ ಆಗಬಾರ್ದು ಹಾಗೂ ಬೇಗ ರಿಕವರಿ ಆಗಬೇಕು ಮತ್ತು ಯಾವುದೇ ತೊಂದರೆ ಆಗದಂತ ಇಂಥ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮೆಲ್ಲ ಅಕ್ಕತಂಗಿಯರಿಗೆ ಇವತ್ತು ಕೊಡ್ತಾ ಇದ್ದಾರೆ ನೋಡಿ, ಅವ್ರ ಸಂರಕ್ಷಣೆ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ನಮ್ಮ ಜನಗಳನ್ನ ಕಾಪಾಡ್ತಾ ಇದ್ದೀರಿ, ಸೇವೆಯನ್ನ ಮಾಡ್ತಾ ಇದ್ದೀರಿ, ಸೇವೆಯನ್ನ ಮಾಡುತ್ತಂತ ನಮ್ಮ ಅಕ್ಕ ತಂಗಿಯರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಈ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಂದು ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮ ಶಾಸಕರು ಕೈ ಜೋಡಿಸ್ತಾರೆ, ಇಬ್ಬರು ಕೂಡಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರಿಗೆ ತಮ್ಮೆಲ್ಲರ ಪರವಾಗಿ ಈ ಭಾಗದ ಪರವಾಗಿ ಈ ಕ್ಷೇತ್ರದ ಪರವಾಗಿ ಅವರಿಗೆ ವಂದನೆಗಳ ಖುಷಿ. ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಿಡುವಿಲ್ಲದೆ ತಿರುಗಾಡುತ್ತಿದ್ದರು. ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ, ಜೊಲ್ಲೆ ಅವರು ಕ್ಷೇತ್ರದ ಜನತೆಗೆ ಸಿಗುತ್ತಿಲ್ಲ ಹಾಗೂ ಸ್ಪಂದಿಸುತ್ತಿಲ್ಲ ಎಂದು ಆರೋಪ ಮಾಡುತ್ತಿರುವುದು ಅವರ ಹತಾಶೆ ಭಾವನೆಯಾಗಿದೆ. ಹುಕ್ಕೇರಿಯವರು ಲೋಕಸಭಾ ಸದಸ್ಯರಿದ್ದಾಗ ಒಮ್ಮೆಯೂ ಸಂಪೂರ್ಣ ಕ್ಷೇತ್ರದ ಪ್ರವಾಸ ಮಾಡಿಲ್ಲ. ಒಂದು ವೇಳೆ ಜನತೆಯ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದೇ ಆದರೆ ಈ ಚುನಾವಣೆಯಲ್ಲಿ ಸೋಲುವ ಪ್ರಮೇಯ ಬರುತ್ತಿರಲಿಲ್ಲವೆಂದರು. ಯಾರು ಬರಬಾರದು ಅನ್ನುವಂತ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು, ಆದರೂ ಇನ್ನೂ ಅಲ್ಲಿ ಯಾರು ಬಂದಿಲ್ಲ. ಅವ್ರ ಅಪೇಕ್ಷೆಯಂತೆ ಬಂದಿಲ್ಲ. ಮತ್ತು ಈಗ ಒಂದು ವಾರದಾಗ ತಾಲೂಕು ಆಸ್ಪತ್ರೆ ಇರಬೇಕಿರಲಿ, ಬೇರೆ ಬೇರೆ ಈಗ ಹಾರ್ವೇರಿ, ಹಿಡ್ಕಲ, ಕುಡ್ಚಿ ಎಲ್ಲ ಕಡೆ ಈಗ ಸಂಖ್ಯೆ ಅಡ್ಮಿಟ್ ಆಗುವಂಥ ಸಂಖ್ಯೆ ಕಡಿಮೆ ಆಗ್ತಾ ಐತೆ. ದೇವರಲ್ಲಿ ನಾ ಪ್ರಾರ್ಥನೆ ಮಾಡ್ಕೊತೂ ಆದಷ್ಟು ಇನ್ನು ಒಟ್ಟ ಯಾವುದೋ ಪೇಷಂಟ್ಗಳು ಅಡ್ಮಿಟ್ ಆಗಬಾರ್ದು, ಇನ್ನಿದ್ದು ಬೆಡ್ಗಳ ಖಾಲಿ ಆಗ್ಬೇಕಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾನು. ಅದಕ್ಕೆ ಇದ ಈಗೇನು ಇವು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿಯವರಿಗೆ ಈಗೇನು ಕಿಟ್ಗಳನ್ನು ಕೊಟ್ಟಾರಲ್ಲ, ತಾವು ಒಳ್ಳೆ ರೀತಿಯಿಂದ ಅದರ ಉಪಯೋಗವನ್ನು ತಗೊಂಡ್ರೆ ಮತ್ತು ಅದ್ರ ಕೂಡ ಮೆಡಿಸಿನೂ ಕೊಟ್ಟದ. ಅದಕ್ಕೆ ತಾವು ಪ್ರಾಮಾಣಿಕ ಈಗೇನು 2 ವರ್ಷ ನೀವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದಿರಲ್ಲ, ಅದಕ್ಕೆ ನೀವು ಮಣಿ ಮಣಿ ಅಡ್ಡಾಡಿ ಯಾರಿಗೆ ಪ್ರಾಥಮಿಕ ಆದ ಹಂತ ಗುರುತಾಕಿಲ್ಲ ಅವರಿಗೆ ಈ ಮೆಡಿಸಿನನ್ನು ಕೊಟ್ಟ ಅವರ ಪ್ರಾಥಮಿಕ ಹಂತದೊಳಗೆ ಅವ್ರ ಜೀವನ ತಾವೆಲ್ಲರೂ ಕಾಪಾಡಬೇಕು. ಆ ಭಗವಂತ ಆ ಶಕ್ತಿ ನಿಮಗೆ ಕೊಟ್ಟನು, ಇನ್ನೂ ಹೆಚ್ಚಿನ ಒಂದು ಶ್ರಮ ವಹಿಸ್ಲಾಕೆ ಭಗವಂತ ನಿಮ್ಗೆ ಆ ಶಕ್ತಿ ಕೂಡಲೇ ತೆರೆ. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ ನೀವು ಎಲ್ಲರಿಗೆ ಶುಭವಾಗಲಿ. ಮತ್ತು ಮೊನ್ನೆ ಒಂದು ಪೇಪರ್ದಾಗ ಮಾಜಿ ಸಂಸದರು ಒಂದು ಹೇಳಿಕೆ ಕೊಟ್ಟರು, ಈಗಿದ್ದಂಥ ಅಣ್ಣಾ ಸಮಾನ ಜೊಲ್ಲೆ ಅವ್ರು ನೀವು ನೋಡಾಕತ್ತೀರಿ, ಕೊಯ್ ಯಾವಾಗ ಚಾಲು ಆಗಿತ್ತು ಅವತ್ತಿಂದ ಹಿಡಿದ ಅವರು ಶ್ರೀಮತಿ ಅವರು ಶಶಿಕಲಾ ಜೊಲ್ಲೆ ಅವರು ಮಂತ್ರಿ ಅವರು ಮತ್ತು ಇವರು ಇಬ್ಬರು ಹಗಲು ರಾತ್ರಿ ಮತ್ತು ಇವರು ಚಿರಂಜೀವಿ ಕೂಡ ಬಸವಪ್ರಸಾದ್ ಜೊಲ್ಲೆ ಅವರು ಹಗಲು ರಾತ್ರಿ ಓಡಾಡಕತ್ತಾರೆ. ಅದನ್ನು ಅವ್ರಿಗೆ ನೋಡಕ್ಕಾಗತ್ತೆ ಅವ್ರಿಗೆ ಹೊಟ್ಟಿವಿ ರೀ. ಅದಕ್ಕೆ ಅವರ ಮನೆ ಹೇಳಿಕೆ ಕೊಡ್ತಾರೋ ಸಂಸದರು ಎಲ್ಲಿ ಹೋಗಿಲ್ಲ, ಎಲ್ಲರೂ ಅವ್ರ ಮೇಲೆ ಅಸಮಾಧಾನ ಅದಾರ ಅಂತೇಳಿ ಅದು ಅವ್ರಿಗೆ ನೋಡಕ್ಕಾಗತ್ತೆ ಅವ್ರಿಗೆ ಹೊಟ್ಟಿವಿ ರೀ. ಹಾಗಾದತಿ ಇನ್ನು ಮುಂದಿನ ಸಲ ನನಗೆ ನಿಲ್ಲಕ್ಕಾಗುವುದಿಲ್ಲ ಅನ್ನೋದು ಆ ಒಂದು ಹತಾಶೆ ಭಾವನೆ ಹೇಳಿಕೆ ಏನೇನೇ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ನಾ ಈ ಸಂದರ್ಭದಲ್ಲಿ ನಾ ಹೇಳಿಕ್ ಇಚ್ಛೆ ಪಡ್ತೇನೆ, ನೀವು ಇವ್ರಾಗ ನೀವು ಹಾಸಲನ ನೀವು ದುಡಿದಿದ್ದೀರ ಅಂದ್ರೆ ನೀವು ಯಾಕೆ ಬೀಳ್ತಿದ್ರಿ, ನೀವು ಆಸೆ ಬರ್ತಿದ್ರಿ, ನೀವು ಕೆಲಸ ಮಾಡಿಲ್ಲ ಅಂತೇಳಿ ಜನ ನಿಮ್ಮ ಮನ್ಯಾಗ ಕುಣಿಸಿದಾರು. ಅದಕ್ಕೆ ನೀವು ಹತಾಶೆ ಆಗಬೇಡ್ರಿ, ಅದಕ್ಕೆ ಇವ್ರು ಕೆಲಸ ಮಾಡೋದು ನೋಡಿ ನೀವು ಖುಷಿ ಪಡ್ರಿ, ಹತಾಶೆ ಆಗಬೇಡ್ರಿ, ಖುಷಿ ಪಡ್ರಿ, ಶುಭ ಹಾರೈಸ್ರಿ, ಒಳ್ಳೆ ಕೆಲಸ ಮಾಡಕತ್ತಿರಂತ ಹೇಳ್ರಿ. ಅದನ್ನ ಬಿಟ್ಟು ನೀವು ಏನೇನ್ರೆ ಹೇಳಿಕೆ ಕೊಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಿಮ್ಮನ್ನ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತಾರೆ. ಅದಕ್ಕೆ ಈ ಕೂಡಿದಂಥ ಎಲ್ಲ ನಮ್ಮ ಸಹೋದರರಿಗೆ ನೀವು ಒಳ್ಳೆ ಕೆಲಸ ಮಾಡತ್ತೀರಿ, ಇನ್ನೂ ಒಳ್ಳೆ ಕೆಲಸ ಮಾಡ್ರಿ, ನೀವು ಶುಭವಾಗ್ಲಿ ಅಂತೇಳಿ ಅಂದ್ರೆ ನಿಮ್ಮೆಲ್ಲರಿಗೆ
ವೈದ್ಯಾಧಿಕಾರಿಗಳಿಗೂ ಮತ್ತು ನರ್ಸ್ ಸಿಸ್ಟರ್ಸ್ಗೂ ಎಲ್ಲರಿಗೂ ನಿಮ್ಗೆ ಶುಭವಾಗಲಿ, ಶುಭವನ್ನು ಹಾರೈಸಿ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರಿಗೂ, ಅಧಿಕಾರಿ ವರ್ಗಕ್ಕೂ, ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ, ಡಾಕ್ಟರ್ ಶ್ರೀಮಂತ್ ಬಾಣೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಎಸ್ಎಸ್ ಕಾಂಬ್ಳೆ, ಪೊಲೀಸ್ ವೃತ್ತ ನಿರೀಕ್ಷಕ ಎಚ್ ಡಿ ಮುಲ್ಲಾ, ಪಿಎಸ್ಐ ಕುಮಾರ್ ಹಿತ್ತಲ್ಮನಿ, ಸದಾನಂದ ಹಳಿಂಗಳೆ, ಬಸವರಾಜ್ ಡೋನ್ವಾಡೆ, ಅರುಣ್ ಐಹೊಳೆ, ಮಹೇಶ್ ಕನ್ಮಡಿ, ರಂಜಾನ್ ಮಕಾಂದಾರ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.